होगा। ರೊಟ್ಟಿ ಜೊತೆ ಹಸಿ ಮೆಣಸಿನಕಾಯಿ ತಿನ್ಬಿಟ್ಟಿದ್ಯಲ್ಲ ಅದಕ್ಕೆ ಸುಮ್ಮನಿರೋ ರಾಮು। ಇಲ್ಲ ಇಲ್ಲ ನಂಗ ಅನ್ಸುತ್ತೆ ಅದು ಸಂತೋಷದ ಕಣ್ಣೀರಾಗಿತ್ತು। ಅಬ್ಬಾ ಇವತ್ತಿಂದ ಧನು ಕಟ ತಪ್ಪತು ಅಂತ ನಾನು ನಿಜವಾಗ್ಲೂ ಅತ್ತಿದ್ದೆ। ಇಲ್ಲ ಇಲ್ಲ ಮಗಳೇ ಹಾಗಲ್ಲ, ನಿಮ್ಮ ಮಮ್ಮಿ ಈ ತರ ಕಾಣಬಹುದಷ್ಟೇ, ಆದ್ರೆ ಅವಳು ತುಂಬಾ ಎಮೋಷನಲ್. ನೀನು ಗಂಡನ ಮನೆಗೆ ಹೋದ್ಮೇಲೆ ನನಗೆ ರಾತ್ರಿ ಎಚ್ಚರ ಆಗ್ತಿತ್ತು, ಆಗ ಅವಳು ಅಳೋದನ್ನ ನೋಡ್ತಿದ್ದೆ। ನಿಜಾನಾ ಮಮ್ಮಿ? ಬಾವನ ಮದುವೆ ಆದ್ಮೇಲೆ ನಾನು ಆಗಾಗ ರಾತ್ರಿ ಎದ್ದೇಳ್ತಿದ್ನಲ್ಲ, ಆಗ ಬಾವ ಅಳ್ತಿದ್ದ ನೋಡ್ತಾ ಇದ್ದೆ। ಈ ಸಂಭ್ರಮದಲ್ಲಿ ಗಲಾಟೆನ? ವಾಹ್, ಹೊಡಿ ಬಿಲ್ಲು ಬಾಣ ಕತ್ತಿನ ಬೇಗ। ಇಲ್ಲ ಇಲ್ಲ ಅಪ್ಪ, ಬಿಲ್ಲು ಬಾಣ ಕತ್ತಿ ಅಲ್ಲ, ಮಮ್ಮಿಗೆ ಗದೆನೆ ಬೇಕು। ಕರೆಕ್ಟ್ ಆಗಿ ಹೇಳ್ದೆ ನೋಡು ನೀನು, ಗದಾ ನಾರಿ ಭೀಮ್। ಹೇ ಭೀಮ್, ಇವನ್ ನಿಂದು ಚಳಿ ಜಾಸ್ತಿ ಆಯ್ತು ನಿಂದು। ಪ್ರತಿ ಹೆಣ್ಣು ಮದ್ವೆ ದಿನ ಅಳ್ತಾಳೆ, ಆದ್ರೆ ಯಾವ ಹೆಣ್ಣು ತುಂಬಾ ಅಳ್ತಾಳೆ ಗೊತ್ತಾ? ವಿದಾಯನೇ ಆಗಲ್ವಲ್ಲ, ಅವಳು ಬಾಗಿಲ್ ಮುಂದೆ ನಿಂತ್ಕೊಂಡು ತನ್ನ ಹುಡುಗಂಗೋಸ್ಕರ ಕಾಯ್ತಾ ಇರ್ತಾಳೆ, ಆದ್ರೆ ಮದ್ವೆ ಹುಡುಗ ಬರೋದೇ ಇಲ್ಲ। ಇವತ್ ನಾನು ಎಷ್ಟು ಅತ್ತಿದ್ದೀನಿ ಅಂದ್ರೆ ವನರಾಜ್, ಇವಾಗ ನನ್ನ ಕಣ್ಣಲ್ಲಿ ಕಣ್ಣೀರೇ ಉಳ್ದಿಲ್ಲ, ಅದಕ್ಕೆ ನಾನಿವತ್ತು ಇಲ್ಲಿ ಬಂದಿದ್ದೀನಿ, ನನ್ನ ಪಾಲಿನ ಸಂತೋಷನ ತಗೊಳಕ್ಕೆ। ಸಾಕು ನಿಲ್ಸು, ಈಗ ಅಳ್ಬೇಡಮ್ಮ। ಮಗಳ ಮದುವೆ ಆಗತ್ತಲ್ಲ, ಆಗ ಬಂದಿರೋ ನೆಂಟರಿಗಿಂತ ಮುಂಚೆ ಕಣ್ಣೀರನ್ನ ಕಳಿಸ್ಕೊಡ್ತಾಳೆ। ಕಣ್ಣೀರಂತೂ ನಿನ್ ಮೊದಲನೇ ಮದ್ವೆಲ್ಲೂ ಬಂದಿತ್ತು, ಅದು ದುಃಖದ ಕಣ್ಣೀರಾಗಿತ್ತು, ಇದು ಖುಷಿ ಕಣ್ಣೀರಮ್ಮ। ಕಳೆದ 25 ವರ್ಷಗಳಿಂದ ಈ ಮನೇಲಿ ನೀನು ಎಷ್ಟೊಂದು ನೋವು ತಿಂದಿದೀಯ। ಆ ರೀತಿ ಏನೂ ಇಲ್ಲ ಅಮ್ಮ, ನಿಜವಾಗ್ಲು ಮಗಳು ತನ್ನ ತಾಯಿ ಹತ್ರ ಎಷ್ಟು ವಿಷಯ ಬೇಕಾದರೂ ಮುಚ್ಚಿಡ್ಲಿ, ಆದ್ರೆ ಅವಳ ಕಣ್ಣುಗಳು ಎಲ್ಲ ವಿಷಯ ಹೇಳ್ಬಿಡುತ್ತೆ। ನೀ ಸುಮ್ಮನಿರ್ತಿದ್ದೆ ಅನೋ, ಆದ್ರೆ ನಿನ್ ಕಣ್ಣುಗಳು ಮಾತಾಡ್ತಿತ್ತು, 25 ವರ್ಷಗಳ ಪ್ರತಿ ಕ್ಷಣನೂ ಹಂಚ್ಕೋತಾ ಇತ್ತು ಈ ಕಣ್ಣು। ಆದ್ರೆ 25 ವರ್ಷ ಆದ್ಮೇಲಾದ್ರೂ ನಿಂಗೆ ಸುಖ ಸಿಕ್ಕಿದೆಯಲ್ಲ ಅನು, ಇಲ್ಲಿವರೆಗೂ ನೀನು ದುಃಖನ ಮುಚ್ಚಿಡೋದಕ್ಕೆ ನಗ್ತಾ ಇದ್ದೆ, ಆದ್ರೆ ಮೊದಲನೇ ಸಲ ಸಂತೋಷನ ತೋರಿಸೋದಕ್ಕೆ ನಗ್ತಾ ಇದೀಯ। ಗೋಪಾಲ, ನನ್ನ ಮಗಳಿಗೆ ಯಾರ ದೃಷ್ಟಿನೂ ಬೀಳಬಾರ್ದು। ಬೀಳಲ್ಲಮ್ಮ, ಇವರು ಯಾರ ದೃಷ್ಟಿನೂ ಬೀಳಕ್ ಬಿಡಲ್ಲ। ನಾನು ಯಾವತ್ತೂ ಯೋಚಿಸೇ ಇರಲಿಲ್ಲ ಜೀವನ ಈ ರೀತಿನೂ ಇರುತ್ತೆ ಅಂತ। ನೆನಪಿದ್ಯಮ್ಮ, ನಿನ್ ಚಿಕ್ಕ ವಯಸ್ಸಲ್ಲಿ ನಂಗೊಂದು ಕತೆ ಹೇಳ್ತಿದ್ಯಲ್ಲ, ಅದರಲ್ಲಿ ಒಬ್ಳು ಹಳ್ಳಿ ಹುಡುಗಿ ಇರ್ತಾಳೆ, ಅವಳನ್ನ ಒಬ್ಬ ರಾಜ್ಕುಮಾರ ಬಂದು ಪ್ರೀತಿ ಮಾಡ್ತಾನೆ। 25 ವರ್ಷ ಆದ್ಮೇಲೆ ನನ್ನ ಪಾಲಿಗೆ ಆ ಕತೆ ನಿಜ ಆಗೋಯ್ತು। ಇವತ್ ನನ್ನ ಹಳೆ ಕತೆಗೆ ಒಂದು ಹೊಸ ತಿರುವು ಸಿಕ್ಕಿದೆ, ಈಗಿಂದ ಪ್ರತಿದಿನ ಪ್ರತಿ ಕ್ಷಣ ಹೊಸದಾಗಿರುತ್ತೆ। ಅಮ್ಮ, ನಾನು ಎಷ್ಟು ಖುಷಿಯಾಗಿದ್ದೀನಿ, ಎಷ್ಟು ಖುಷಿಯಾಗಿದ್ದೀನಿ ಅಂದರೆ ನಾನು ಈ ಖುಷಿನ ತಡೆಯೋಕ್ಕಾಗದೆ ಸತ್ತೋಗ್ತೀನೇನೋ ಅಂತ। ಅನು, ಹಾಗೆಲ್ಲ ಮಾತಾಡಬೇಡ ಅಮ್ಮ, ನನ್ನ ಮಡಿಲು ತುಂಬ ಚಿಕ್ಕದು, ಇಷ್ಟೊಂದು ಖುಷಿ ಒಟ್ಟಿಗೆ ಬಂದರೆ ನನಗೆ ಗೊತ್ತಾಗ್ತಿಲ್ಲ ಇದನ್ನೆಲ್ಲ ಎಲ್ಲಿ ಇಟ್ಕೊಳ್ಳಿ ಅಂತ। ನಿನ್ನ ಮಡಿಲನ್ನ ದೊಡ್ಡದು ಮಾಡ್ಕೊ, ಹಾ ಇನ್ನೂ ತುಂಬಾನೇ ಖುಷಿಗಳು ಬರೋದು ಬಾಕಿ ಇದೆ। ಇದುವರೆಗೂ ನೀನು ಬರೀ ಹೆಂಡತಿ ಆಗಿದ್ದೆ, ಒಬ್ಬ ತಾಯಿ ಆಗಿದ್ದೆ, ಈಗ ನೀನು ಅತ್ತೆ ಆಗ್ತೀಯಾ, ಅಜ್ಜಿ ಆಗ್ತೀಯಾ, ಅಮ್ಮಮ್ಮ ಆಗ್ತೀಯಾ। ನನ್ನ ಅನುಪಮ್ಮ, ಅದು ಹೊಸ ಪ್ರಯಾಣ ಶುರುವಾಗತ್ತೆ ಅನು. ನೋಡ್ತಾ ಇರು, ಎಲ್ಲ ಜನ ಹೇಳ್ತಾರೆ ಹೆಂಡತಿ ಇದ್ರೆ ಅನುಪಮ ಹಾಗೆ, ಸೊಸೆ ಇದ್ರೆ ಅನುಪಮ ತರ, ಸಂಬಂಧಗಳು ನಿಭಾಯಿಸಿದ್ರೆ ಅದು ಅನುಪಮ ತರ, ಮನೆಗಳನ್ನ ಒಂದುಗೂಡಿಸಿದ್ರೆ ಅದು ಅನುಪಮ ತರ, ಮತ್ತೆ ಗಂಡ ಸಿಕ್ಕರು ಅನುಪಮಗೆ ಸಿಕ್ಕಿರೋ ಗಂಡ ತರ ಸಿಗಬೇಕು ಅಂತ। ಸದಾ ಸುಮಂಗಲಿಯಾಗಿರು ಮಗಳೇ, ಆ ಭಗವಂತ ನಿನಗೆ ತುಂಬಾ 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 ಸಂತೋಷ ಕೊಡ್ಲಿ, ನಿನ್ ಮಡ್ಲಲ್ಲಿ ಖುಷಿ ಸಂತೋಷ ತುಂಬಲಿ। ಒಂದೆರಡು ಆಶೀರ್ವಾದ ನನಗೋಸ್ಕರ ಇಟ್ಕೋ, ನೀನ್ ಹೇಳ್ತಿರೋದ್ ನೋಡಿದ್ರೆ ಅನು ಮಾತ್ರ ನಿನ್ನ ಮಗಳು, ನನ್ ಯಾವ್ದೋ ಆಶ್ರಮದಿಂದ ಕರ್ಕೊಂಡು ಬಂದಿರೋ ತರ। ಏನೇನೋ ಮಾತಾಡ್ಬೇಡ, ಸರಿ ಸರಿ ಈಗ ಅದೆಲ್ಲ ಬಿಡು, ಹೊರಗಡೆ ಹೋಗೋಣ, ಇಲ್ಲ ಅಂದ್ರೆ ಅನು ಅತ್ತೆ ಬಗ್ಗೆ ನಾವೇನು ಹೇಳಕ್ಕಾಗಲ್ಲ, ಎಮೋಷನ್ ಎಮೋಷನ್ ಅಲ್ಲಿ ಏನಾದ್ರು ಹೇಳ್ಬಿಡ್ತಾರೆ। ಸುಮ್ಮನಿರು ರಮೇಶ, ಸರಿ ಬಿಡಿ ನಡಿಯಮ್ಮ, ಹೊರಗಡೆ ಹೋಗೋಣ, ಅಲ್ಲಿ ಅವರು
ಅಂದ್ರೆ ಎಲ್ಲರೂ ಕಾಯ್ತಾ ಇರ್ತಾರೆ. ಈ ಅನು ಅಂತೂ ತವ್ರ ಮನೆಯವ್ರು ಬಂದಿದ್ದೇ ಬಂದಿದ್ದು, ಅತ್ತೆನೆ ಮರ್ತು ಬಿಟ್ಟಿದ್ದಾಳೆ. ಅಲ್ಲ, ಎರಡೇ ನಿಮಿಷ ಆಗಿರೋದು. ಆಹಾ, ಬರ್ತಾರೆ ಇರು ಮಮ್ಮಿ. ತಾಳ್ಮೆ ಇರ್ಲಿ. ನೋಡು ಬಾ, ಬಂದ್ಬಿಟ್ರು. ಏನ್ ಬೀಗ್ರೆ, ನಿಮ್ ಮನೆ ಮಗಳನ್ನ 25 ವರ್ಷದ ಹಿಂದೆನೆ ಈ ಮನೆ ಕಳಸಾಗಿದೆ. ನಿಮ್ಗೆ ಅಳಕ್ ಬರುತ್ತೆ ಅಂತ ನಮಗ್ ಗೊತ್ತಿದೆ, ಹಾಗಂತ ನೀವು ಕಣ್ಣೀರಿನ ಕಟ್ಟನೆ ಓಪನ್ ಮಾಡ್ಬಿಟ್ರಿ. ಲಲ್ತಾ ಅಂದ್ರೆ ಲಲ್ತಾ ಆಕಾಶಕ್ಕಿಂತ ಎತ್ತರ. ಬೀಗ್ರೆ, ಇವಳು ಮಾತನ್ನ ತಲೆಗೆ ಹಚ್ಕೋಬೇಡಿ. ನಿಮ್ಮ ಮಗಳನ್ನ ಹೀಗ್ ನೋಡಿ ಹಳೆದೆಲ್ಲ ಜ್ಞಾಪಕಕ್ಕೆ ಬಂದಿರ್ಬೇಕು. ಜೊತೆಗೆ ಆ ಕಣ್ಣೀರು ಕೂಡ ತಾಯಿ ಮಗಳ ಸಂಬಂಧನೇ ಹೀಗೆ. ಅದಕ್ಕೆ ಈ ಸಂಬಂಧ ಅಷ್ಟೊಂದು ಶ್ರೇಷ್ಠವಾಗಿರೋದು. ಅಂಕಲ್ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. ಈ ಕ್ಷಣನ ಜೋಪಾನವಾಗಿ ನೋಡ್ಕೊಳ್ಳಿ, ಯಾಕಂದ್ರೆ ಯಾರಿಗೂ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ. ಏನಾಗತ್ತೆ ಈಗ ಅವ್ರು ಕಳಿಸಿದ ಮೇಲೆ ಹೊಸಲು ದಾಟೋ ಶಾಸ್ತ್ರ ನಡೆಯುತ್ತೆ. ಕೆಲವೊಂದು ಮನೆಗಳಲ್ಲಿ ಅದೃಷ್ಟನೇ ಇರೋದಿಲ್ಲ, ಯಾಕೆಂದ್ರೆ ಆ ಮನೆಗಳಲ್ಲಿ ಲಕ್ಷ್ಮಿ ಒಂದು ಸಲನೂ ಬರೋದಿಲ್ಲ. ನಾವು ಎಷ್ಟೊಂದು ಅದೃಷ್ಟವಂತರು ಅಂದ್ರೆ, ನಮ್ಮನೆಗೆ 2 ಸಲ 2 ಬಾರಿ ಲಕ್ಷ್ಮಿ ಗೃಹಪ್ರವೇಶ ಮಾಡ್ತಾ ಇದ್ದಾಳೆ. ನಡೀರಿ, ಈಗ ಗಠಬಂಧನದ ಜೊತೆ ನೀವಿಬ್ರು ಮನೆ ಒಳಗಡೆ ಪ್ರವೇಶ ಮಾಡಿ. ಅದರಿಂದ ನಿಮ್ಮಿಬ್ರು ಈ ದಾಂಪತ್ಯ ಸದಾಕಾಲ ಸುಖವಾಗಿರುತ್ತೆ. ಗಂಡು ಹೆಣ್ಣಿನ ಜೊತೆ ಹುಡುಗಿ ಕಡೆಯವರು ಮನೆಗೆ ಬರ್ತಾರೆ, ಹಾಗೆ ನಾವು ಹುಡುಗನ ಕಡೆಯವರು ಅವ್ರಿಗೆ ಸ್ವಾಗತ ಮಾಡಬೇಕು. ಕಾವ್ಯ, ನೀನ್ ಯಾವಾಗಿಂದ ಹುಡುಗಿ ಕಡೆಯವಳಾಗ್ಬಿಟ್ಟೆ? ಬಾ ಈ ಕಡೆ ಬಂದ್ ನಿಂತ್ಕೋ. ಹೌದು ಚಿಕ್ಕಮ್ಮ, ನೀವ್ ಒಳಗಡೆನೆ ಇರಿ, ಹುಡುಗನ್ ಕಡೆಯವ್ರ ತಾನೆ. ನೀವು ಆಪೋಸಿಟ್ ಸೈಡ್ ಅವರಲ್ವಾ? ಹಾ ಮಗಳೇ, ನೀನು ಗಂಡಿನ ಕಡೆ ಇದ್ದೆ ಅಲ್ವಾ? ಹೌದು ಅಂಕಲ್, ನಾನಿರೋದು ಹುಡುಗನ್ ಕಡೆನೆ. ಆದ್ರೆ ಹುಡುಗನ್ ಜೊತೆ ಜೊತೆಲೆ ಹುಡುಗಿನೂ ನನ್ ಸ್ನೇಹಿತೆ ಅಲ್ವಾ? ಹುಡುಗನ್ ಜೊತೆ ನನ್ ಸ್ನೇಹ ನಿಭಾಯಿಸಿದೀನಿ, ಈಗ ಹುಡುಗಿ ಜೊತೆ ನಿಭಾಯಿಸ್ಬೇಕಲ್ವಾ? ಅಜ್ಜಿ ಗೃಹ ಪ್ರವೇಶ ದುಡ್ಡು ಕೊಡಿ. ಅಜ್ಜಿ ಕ್ಯಾಶ್ ಕೊಡ್ತೀರಾ? ಅಷ್ಟೊಂದು ಇನ್ನು ಮಾಡ್ರನಾಗಿಲ್ಲ, ಅವಳಿಗೆ ಎಟಿಎಂ ಕಾರ್ಡ್ ಯೂಸ್ ಮಾಡಕ್ ಬರೋದಿಲ್ಲ. ಬ್ಯಾಂಕಿಗೆ ಹೋಗ್ತಾಳೆ, ಟೋಕನ್ ತಗೋತಾಳೆ, ಆಮೇಲೆ ಕ್ಯಾಶ್ ತಗೋತಾಳೆ. ಹಾ ಮತ್ತೆ ಮಿಷಿನ್ ಏನಾದ್ರೂ ಕಾರ್ಡ್ ನುಂಗ್ಬಿಟ್ರೆ? ಆಗ ನೀನು ಮಿಷಿನ್ ನುಂಗ್ಬಿಡು ಅಷ್ಟೇ. ಹಾಗಾದ್ರೆ ಅಜ್ಜಿ ಕ್ಯಾಶೇ ಕೊಟ್ಬಿಡಿ, ನಡೆಯುತ್ತೆ. ಅಲ್ಲ, ಯಾವ ಕ್ಯಾಶ್ ಅಪ್ಪ? ಹಾ, ಹುಡುಗಿ ಕಡೆಯವ್ರು ಯಾರೋ ಅವ್ರು ಉಡುಗೊರೆ ಕೊಡ್ತಾರೆ, ನಾನು ಯಾಕೆ ಕೊಡ್ಲಿ? ಟೈಮ್ಸ್ ಹ್ಯಾವ್ ಚೇಂಜ್ಡ್ ಅಜ್ಜಿ. ಲಲ್ತಾ, ನೀನು ಇಂಗ್ಲಿಷ್ ಅಲ್ಲಿ ಹೇಳು. ಓಕೆ, ಟಾಟಾ, ಬೈ ಬೈ, ಫೈನ್. ಬಟ್ ಐ ಆಮ್ ನಾಟ್ ಗೋಯಿಂಗ್. ಅಕ್ಕನಿಗೆ ಇಷ್ಟೇ ಬರೋದು. ಅಜ್ಜಿ ಕ್ಯಾಶ್. ಗೋಪಾಲ, ಈ ಮನೆ ಒಳಗೆ ಮತ್ತೊಂದ್ಸಲ ಕಾಲಿಡ್ತಾ ಇದ್ದೀನಿ. ನಿನ್ ಕೃಪೆಯಿಂದ 25 ವರ್ಷದಿಂದ ಈ ಮನೆ ಸದಾ ಸಂತೋಷದಿಂದಿದೆ. ನನ್ನ ಮನೆ ಮೇಲೆ ನೀನು ಯಾವಾಗಲೂ ಹೀಗೆ ಕೃಪೆ ತೋರಿಸ್ತಾ ಇರಬೇಕು. ಬನ್ನಿ, ಒಳಗಡೆ ಬನ್ನಿ.
ಈ ಬಂಧನ ಕಳಚೋಗಿದೆವಿ. ಈಗ ನೀನು ಬಂಧನದಲ್ಲಿ ಇರಬೇಕಾಗಿರೋದು ಬರೀ ನನ್ನ ಜೊತೆ ಮಾತ್ರ. ಐ ಲವ್ ಯು ಕಾವ್ಯ. ನಾನು ಕೇವಲ ನಿನ್ನ ಮಾತ್ರ ಪ್ರೀತಿ ಮಾಡ್ತೀನಿ.